ಮಾಡ್ತಾ ಇದೀವಿ, ಎನರ್ಜಿ ತಂದ್ಕೊಳ್ಳಿ, ಇದೇ ಸ್ಮೈಲ್ ಕೊನೆವರೆಗೂ ಇರ್ಲಿ. ಆಲ್ ದ ವೆರಿ ಬೆಸ್ಟ್. ಅರೋಹರ 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 ಅರೋಹರ. ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲರೂ? ಸೊ ಲಾಸ್ಟ್ ವಿಡಿಯೋಲಿ ತಿರುವಣ್ಣಾಮಲೈ ಗಿರಿ ಪ್ರದಕ್ಷಿಣೆಯ ಒಂದು ಎಕ್ಸ್ಪೀರಿಯನ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ. ಸೊ ನಾನು ಯಾವುದೇ ಕಾರಣಕ್ಕೂ ವಿಡಿಯೋಗಳನ್ನು ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಮೊದಲನೇ ಬಾರಿ ಹೋಗಿದ್ದರಿಂದ ನಾನು ಯಾವುದೇ ವಿಡಿಯೋಸನ್ನು ಪೋಸ್ಟ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕಷ್ಟ ಅನ್ನಿಸ್ತು. ಆದರೆ ಈ ಸರಿ ಹೋದಾಗ ಒಂದೊಳ್ಳೆ ಬ್ಯಾಚನ್ನು ನಾವು ರೆಡಿ ಮಾಡಿಕೊಂಡು ಹೋದ್ವಿ. ತುಂಬಾ ಖುಷಿ ಆಯಿತು. ಹೆಚ್ಚು ಜನ ಇದ್ದಷ್ಟು ನಮಗೆ ಎನರ್ಜಿ ಅನ್ನೋದು ಹೆಚ್ಚಾಗುತ್ತೆ. ಸೊ ಹಾಗಾಗಿ ಈ ಸರಿ ಅಷ್ಟೇ ಎಂಜಾಯ್ ಮಾಡಿದ್ದೀವಿ. ಸೊ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಏನೆಲ್ಲ ನಡೀತು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಲಾಸ್ಟ್ ಟೈಮ್ ನಾವು ತಿರುವಣ್ಣಾಮಲೈಗೆ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ವಿ, ಬಟ್ ಈ ಸರಿ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದೀವಿ. ಒಂದು ಟ್ರಾವೆಲಿಂಗ್ ಏಜೆನ್ಸಿನ ನಾವು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಸೊ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ತುಂಬ ಸೇಫಾಗಿ ಕರ್ಕೊಬಂದ್ರು ಅಂತಲೇ ಹೇಳ್ಬೋದು. ಸೊ ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ತೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ನಮಗೆ ತುಂಬ ಇಷ್ಟ ಆಯಿತು. ಅವರ ಒಂದು ಡೀಟೇಲ್ಸನ್ನು ಸಹ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋ ಮುಂಚೆ ಈ ರೀತಿ ಫುಲ್ ಜೋಶಲ್ಲಿ ಇದ್ವಿ. ಸೊ ತುಂಬಾ ಖುಷಿ ಆಗ್ತಿತ್ತು, ತುಂಬ ಎಕ್ಸೈಟ್ ಆಗಿ ಫೀಲ್ ಆಗ್ತಿದ್ವಿ. ಯಾಕೆ ಅಂತಂದರೆ ಗ್ಯಾಂಗ್ ದೊಡ್ಡದಾಗಿದೆ. ಸೊ ಫಸ್ಟ್ ಟೈಮ್ ಬಂದಾಗ ನಾವಿಬ್ಬರೇ ಇದ್ವಿ. ಸೊ ನಮಗೆ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಿ ಫೀಲ್ ಆಯಿತು. ಯಾಕಂತಂದರೆ ಅದ್ರ ಬಗ್ಗೆ ಏನೂ ನಮಗೆ ಡೀಟೇಲ್ಸ್ ಗೊತ್ತಿರಲಿಲ್ಲ. ಸೊ ಆಲ್ರೆಡಿ ಈಗ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ, ಸೊ ಅದ್ರ ಬಗ್ಗೆ ಗೊತ್ತಿರೋದ್ರಿಂದ ನಮಗೆ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗೇ ಇತ್ತು ಅಂತ ಹೇಳ್ಬೋದು. ಸೊ ಡೈರೆಕ್ಟ್ ನಾವಿಲ್ಲಿ ರಾಜಗೋಪುರದ ಹತ್ರದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಬಂದು ನಾವು ರೈಲ್ವೆ ಸ್ಟೇಷನಿಂದ ಬಂದಿದ್ದರಿಂದ ನಮಗೆ ಗಣಪತಿ ಟೆಂಪಲ್ ಮೊದಲನೇದಾಗಿ ಕಾಣಿಸ್ಕೊತು. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ನೀವು ಎಲ್ಲಿಂದ ಬೇಕಾದರೂ ಸ್ಟಾರ್ಟ್ ಮಾಡ್ಬೋದು. ಯಾವ ಒಂದು ಪಾಯಿಂಟಿಂದ ನೀವು ಸ್ಟಾರ್ಟ್ ಮಾಡಿರ್ತಿರೋ, ಸೊ ಅದೇ ಪಾಯಿಂಟಲ್ಲಿ ಬಂದು ನೀವು ಸ್ಟಾಪ್ ಮಾಡಬೇಕಾಗುತ್ತೆ. ಸೊ ನಮ್ಮ ಒಂದು ಗಿರಿ ಪ್ರದಕ್ಷಿಣೆ 6 ಗಂಟೆಗೆ ಸ್ಟಾರ್ಟ್ ಆಯಿತು. ಸೊ ಸ್ವಲ್ಪ ಲೇಟ್ ಅಂತಲೇ ಹೇಳಬೇಕು, ಯಾಕಂತಂದರೆ ನಮಗೆ ಒಂದು ಟೈಮಿಂಗ್ಸ್ ಏನಿದೆ ಅದು ಅಡ್ಜಸ್ಟ್ ಆಗಲಿಲ್ಲ. ಬಟ್ ಅದೇ ಕರೆಕ್ಟ್ ಆದಂಥ ಟೈಮ್ ಅಂತ ನಾನು ಹೇಳ್ತೀನಿ, ಯಾಕಂದರೆ ಬಿಸಿಲಲ್ಲಿ ನೀವು ಅಷ್ಟು ಓಡಾಡೋದಕ್ಕಾಗೋದಿಲ್ಲ. ಇಲ್ಲಿ ನೋಡಿ ರಾಜಗೋಪುರದ ಹತ್ರ ಎಷ್ಟು ಚೆನ್ನಾಗಿ ಆ ಒಂದು ಪಕ್ಷಿಗಳು ಪ್ರದಕ್ಷಿಣೆಯನ್ನು ಮಾಡ್ತಿದೆ. ಸೊ ಹಾಗಾಗಿ ಆ ಒಂದು ವಿಡಿಯೋ ನನಗೆ ತುಂಬಾ ಖುಷಿ ಅನ್ನಿಸ್ತು. ಸೊ ತುಂಬ ಪಾಸಿಟಿವ್ ಆಗಿ ಫಸ್ಟಲ್ಲೇ ಸ್ಟಾರ್ಟಿಂಗಲ್ಲಿ ಈ ರೀತಿ ನೋಡೋದ್ರಿಂದ ನಮಗೆ ತುಂಬ ಖುಷಿ ಅಂತ ಅನ್ನಿಸ್ತು. ಸೊ ಈ ಒಂದು ಬ್ಯೂಟಿಫುಲ್ ಒಂದು ಮೂಮೆಂಟ ನಾನು ಕ್ಯಾಪ್ಚರ್ ಮಾಡಬೇಕು ಅನ್ನೋದು ನನಗೆ ಮನಸ್ಸಿಗೆ ಅನ್ನಿಸ್ತು. ಸೊ ಹಾಗಾಗಿ ನಿಮಗೂ ಶೇರ್ ಮಾಡೋಣ ಅಂತಂದ್ಬಿಟ್ಟು ಈ ಒಂದು ವಿಡಿಯೋನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ತುಂಬ ಖುಷಿ ಆಯಿತು. ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದೆ ಅಂತ ನಾವು ಇಲ್ಲಿ ನೋಡ್ಬೋದು. ಎಷ್ಟು ಕ್ಲಿಯರ್ ಆಗಿ ನಮಗೆ ಗೊತ್ತಾಗ್ತಿದೆ ನೋಡಿ. ಸೊ ಅಷ್ಟು ಚೆನ್ನಾಗಿ ಅದು ಒಂದು ರಾಜಗೋಪುರವನ್ನು ಪ್ರದಕ್ಷಿಣೆ ಮಾಡ್ತಿದೆ. ಸೊ ನೆಕ್ಸ್ಟ್ ಇಲ್ಲಿ ರಾಜಗೋಪುರದ ಹತ್ರ ನಾವು ಕರ್ಪೂರವನ್ನು ಬೆಳಗ್ಗೆ ನಮ್ಮ ಒಂದು ಗಿರಿ ಪ್ರದಕ್ಷಿಣೆಯನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ತುಂಬಾ ರಶ್ ಇತ್ತು. ಪ್ರತಿ ಹುಣ್ಣಿಮೆಗೆ ಇದೇ ರೀತಿ ಇರುತ್ತೆ. ಸೊ ಹುಣ್ಣಿಮೆಯ ಗಿರಿ ಪ್ರದಕ್ಷಿಣೆಗೆ ಪ್ರತ್ಯೇಕವಾದಂತಹ ಒಂದು ಪ್ರಾಮುಖ್ಯತೆ ಇದೆ. ಸೊ ಹಾಗಾಗಿ ಹೆಚ್ಚು ಜನ ಹುಣ್ಣಿಮೆಯಲ್ಲೇ ಬರೋದಕ್ಕೆ ಇಷ್ಟಪಡ್ತಾರೆ. ಸೊ ನಿಮಗೆ ಟೈಮ್ ಇದ್ದಲ್ಲಿ ಮೊದಲು ದರ್ಶನ ಮಾಡಿ ನೀವು ಅದಾದಮೇಲೆ ಗಿರಿ ಪ್ರದಕ್ಷಿಣೆಯನ್ನು ಸ್ಟಾರ್ಟ್ ಮಾಡಿ. ಸೊ ಅದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ನಮಗೆ ಅಷ್ಟು ಟೈಮ್ ಪಿಕಪ್ ಆಗಲಿಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಇವರು ಅಂಗ ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದಾರೆ. ಹೆಚ್ಚು ಜನ ಅಂಗ ಪ್ರದಕ್ಷಿಣೆಯನ್ನು ಮಾಡಿದ್ದನ್ನು ನಾನು ನೋಡಿದೆ. ನಮಗೆ ಗಿರಿ ಪ್ರದಕ್ಷಿಣೆ ಮಾಡೋದಕ್ಕೆ ಕಷ್ಟ ಆಗ್ತಿದೆ, ಅದರಲ್ಲಿ ಇವರು ಅಂಗ ಪ್ರದಕ್ಷಿಣೆಯನ್ನು ಮಾಡ್ತಿದ್ದಾರೆ. ಸೊ ಎಷ್ಟು ಭಕ್ತಿ ಮತ್ತು ಅವರಲ್ಲಿ ಎಷ್ಟು ಎನರ್ಜಿ ಇದೆ ಅಂತ ನಾವು ನೋಡ್ಬೋದು. ನನ್ನ ತಮ್ಮ ಇಲ್ಲ ಆಲ್ರೆಡಿ ಫಸ್ಟಲ್ಲೇ ಸ್ವಲ್ಪ ಡಲ್ ಆಗಿದ್ದಾನೆ, ಬಟ್ ಆದರೆ ಅವನ ಎನರ್ಜಿ ಲೆವೆಲ್ಸನ್ನು ನಾನು ಒಪ್ಕೊಳ್ಳೇಬೇಕು. ನನಗೆ ವಿಡಿಯೋ ಮಾಡೋದಲ್ಲದೆ ನನ್ನ ಜೊತೆ ಅವನು ಪೇಷನ್ಸಿಂದ ಬಂದಿದೆ, ಗ್ರೇಟ್ ಅಂತ ಅನ್ನಿಸ್ತು. ಸೊ ತುಂಬಾ ಹೆಲ್ಪ್ ಮಾಡಿದ್ರು ನನ್ನ ಜೊತೆ ಇದ್ದಂತಹ ಪ್ರತಿಯೊಬ್ಬರೂನು.
ಸೊ ನೋಡಿ ಈ ರೀತಿ ಇರುತ್ತೆ ರಶ್. ಸೊ ಹೋಗ್ತಾನೇ ಇರ್ತಾರೆ ಜನ, ನಾವು ಎಲ್ಲೂ ನಿಂತ್ಕೊಳ್ಳೋದಕ್ಕಾಗಲ್ಲ, ಯಾಕಂದರೆ ನಾವು ನಿಂತ್ಕೊಂಡಷ್ಟು ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅವ್ರ ಜೊತೆ ನಾವು ಮೂವ್ ಆಗ್ತಾನೇ ಇರಬೇಕು. ಯಾವುದೇ ರೀತಿ ಏಜ್ ಲಿಮಿಟ್ಸ್ ಇಲ್ಲ ಇಲ್ಲಿ, ನೋಡ್ತಿದ್ದೀರಲ್ಲ ಎಷ್ಟು ವಯಸ್ಸಾಗಿರೋರೆಲ್ಲ ನಮ್ಮ ಜೊತೆ ಬರ್ತಿದ್ದಾರೆ ಅಂತ. ಅಷ್ಟು ವಯಸ್ಸಾಗಿರೋರೇ ಹೋಗುವಾಗ ನಮಗೆ ಅದು ಏನು ಅಷ್ಟೊಂದು ರಿಸ್ಕ್ ಅಲ್ಲ ಅಂತನ್ಬಿಟ್ಟು. ಸೊ ಇದು ಮೊದಲನೇ ಲಿಂಗ, ಇಂದ್ರಲಿಂಗ ಅಂತ ಕರಿತೀವಿ. ಸೊ ಇಲ್ಲಿ ಒಳಗಡೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಯಾಕೆಂತಂದರೆ ಇಷ್ಟು ಕ್ರೌಡ್ ಇದೆ, ಆ ಕ್ರೌಡಲ್ಲಿ ನಾವು ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಹೊರಗಡೆ ನಾವು ಕರ್ಪೂರವನ್ನು ಬೆಳಗ್ಗೆ ಅದೇ ರೀತಿ ನಾವು ಮೂವ್ ಆಗ್ತಿದ್ವಿ. ಈ ರೀತಿ ಕಂಟಿನ್ಯೂ ಆಗಿ ಹೋಗ್ತಾನೆ ಇರ್ತಾರೆ ಜನ, ಎಲ್ಲೂ ನಿಂತ್ಕೊಳ್ಳಲ್ಲ. ಗಿರಿ ಪ್ರದಕ್ಷಿಣೆ ಮಾಡುವಾಗ ಆದಷ್ಟು ನೀವು ಸ್ವಲ್ಪ ಕೈ ಕೈ ಹಿಡ್ಕೊಂಡು ಹೋಗೋ ಥರ ನೋಡ್ಕೊಳ್ಳಿ, ಯಾಕಂತಂದರೆ ನೀವು ಕೈ ಬಿಟ್ಟಿದ್ದೀರಾ ಅಂತಂದರೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಜನ ತಳ್ಕೊಂಡು ಹೋಗ್ತಿರ್ತಾರೆ. ಸೊ ಹಾಗಾಗಿ ನೀವು ಯಾರ ಜೊತೆ ಸ್ಟಾರ್ಟ್ ಮಾಡಿರ್ತೀರಾ, ಸೊ ಕೊನೆವರೆಗೂ ಅವ್ರ ಜೊತೆನೆ ಕೈ ಕೈ ಹಿಡ್ಕೊಂಡು ಸೇಫ್ ಆಗಿ ಹೋಗೋದಕ್ಕೆ ಟ್ರೈ ಮಾಡಿ. ಒಬ್ಬೊಬ್ಬರೇ ಹೋಗೋದು ಬೇಡ, ಎಲ್ಲ ಕಡೆ ಈ ರೀತಿ ಬೋರ್ಡ್ಸ್ ಅವೈಲಬಲ್ ಇರುತ್ತೆ. ಸೊ ನೀವು ನೋಡಿಕೊಂಡು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀರಾ, ನೆಕ್ಸ್ಟ್ ನಿಮಗೆ ಯಾವ ಒಂದು ಪ್ಲೇಸ್ ಸಿಗುತ್ತೆ, ಅದ್ರ ಜೊತೆಗೆ ಯಾವ ಲಿಂಗ ನಿಮಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದು ಸಹ ಡೀಟೇಲ್ ಆಗಿ ಅವರು ಕೊಟ್ಟಿರ್ತಾರೆ, ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗೋದಿಲ್ಲ. ಸೊ ಈ ರೀತಿ ಪ್ರತಿಯೊಂದು ಲಿಂಗವನ್ನು ನಾವು ಕಂಪ್ಲೀಟ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಪ್ರತಿಯೊಂದು ಲಿಂಗವನ್ನು ದರ್ಶನ ಮಾಡೋದಕ್ಕೆ ಆಗಲಿಲ್ಲ ನಮಗೆ. ಸೊ ಅದೇ ಒಂದು ಸ್ಯಾಡ್ ಮೂಮೆಂಟ್ ಅಂತ ಹೇಳಬೇಕು. ನಮಗೆ ಟೈಮ್ ಪಿಕಪ್ ಆಗ್ತಿರ್ಲಿಲ್ಲ, ನಾವು ಕರೆಕ್ಟ್ ಟೈಮ್ಗೆ ಮತ್ತೆ ಬಸ್ಸನ್ನು ರೀಚ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಾವು ಹೊರಗಡೆಯಿಂದ ಕರ್ಪೂರವನ್ನು ಬೆಳಗ್ಗೆ ನಾವು ಒಂದು ಗಿರಿ ಪ್ರದಕ್ಷಿಣೆಯನ್ನು ಮಾಡ್ತಿದ್ವಿ. ಗಿರಿ ಪ್ರದಕ್ಷಿಣೆಯನ್ನು ಮಾಡುವಾಗ ಮುಖ್ಯವಾಗಿ ನಾವಿಲ್ಲಿ ಬರಿಗಾಲಲ್ಲಿ ಗಿರಿ ಪ್ರದಕ್ಷಿಣೆಯನ್ನು ಮಾಡಬೇಕಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಶೂಸ್ ಆಗಿರ್ಬೋದು, ಸ್ಲಿಪ್ಪರ್ಸ್ ಆಗಿರ್ಬೋದು ವೇರ್ ಮಾಡಬಾರ್ದು. ಸೊ ಇದನ್ನು ನೀವು ಗಮನದಲ್ಲಿಟ್ಕೊಂಡು ಗಿರಿ ಪ್ರದಕ್ಷಿಣೆಯನ್ನು ಮಾಡೋದಕ್ಕೆ ಟ್ರೈ ಮಾಡಿ. ಆಕ್ಚುಲಿ ಏನಂತಂದ್ರೆ ಗಿರಿ ಪ್ರದಕ್ಷಿಣೆ ಮಾಡುವಾಗ ನೀವು ಯಾವುದೇ ರೀತಿ ಬೇರೆ ಫುಡ್ಡನ್ನ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ಅದು ನಿಮ್ಮ ಗಟ್ ಹೆಲ್ತ್ಗೂ ಒಳ್ಳೇದಲ್ಲ. ಸೊ ನಾನು ಫ್ರೂಟ್ಸ್ ಅನ್ನೇ ರೆಫರ್ ಮಾಡ್ತೀನಿ, ಸೊ ದಟ್ ನಿಮ್ಗೆ ಇನ್ನೂ ಎನರ್ಜಿ ಬರುತ್ತೆ ಓಡಾಡೋದಕ್ಕೆ. ಸೊ ಹಾಗಾಗಿ ಹೆಚ್ಚಾಗಿ ಫ್ರೂಟ್ಸ್ ಜ್ಯೂಸ್ ಅನ್ನ ಕನ್ಸ್ಯೂಮ್ ಮಾಡಿ, ಅದ್ರ ಜೊತೆಗೆ ಫ್ರೂಟ್ಸ್ ಅನ್ನ ಕನ್ಸ್ಯೂಮ್ ಮಾಡಿ, ಸೊ ದಟ್ ಇಟ್ ವಿಲ್ ಹೆಲ್ಪ್ ಫಾರ್ ಯು. ಸೊ ನೋಡಿದ್ರಲ್ಲ ನಾನು ಯಾಕೆ ಫ್ರೂಟ್ಸನ್ನು ಕನ್ಸ್ಯೂಮ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂತಂದರೆ, ಇಲ್ಲಿ ಹೊರಗಡೆ ಫುಡ್ ನಿಮಗೆ ತುಂಬಾ ಹೆಚ್ಚಾಗಿ ಒಂದು ಸ್ಪೈಸಿ ಫುಡ್ಡನ್ನು ಪ್ರಿಪೇರ್ ಮಾಡ್ತಿರ್ತಾರೆ, ದೋಸೆ ಇಡ್ಲಿ ಅದ್ರ ಜೊತೆಗೆ ನ್ಯೂಡಲ್ಸ್ ಗೋಬಿ ಈ ಥರದ್ದೆಲ್ಲ ಫಾಸ್ಟ್ ಫುಡ್ ಎಲ್ಲ ಪ್ರಿಪೇರ್ ಮಾಡ್ತಿರ್ತಾರೆ. ಸೊ ಅದನ್ನು ಯಾವುದೇ ಕಾರಣಕ್ಕೂ ತಿನ್ನೋದಕ್ಕೆ ಹೋಗಬೇಡಿ, ಅದು ನಿಮಗೆ ಒಳ್ಳೇದಲ್ವೇ ಅಲ್ಲ. ನೋಡೋದಕ್ಕೆ ಅದು ಚೆನ್ನಾಗಿ ಕಾಣಿಸ್ಬೋದು, ಬಟ್ ನಿಮಗೆ ಗಿರಿ ಪ್ರದಕ್ಷಿಣೆ ಟೈಮಲ್ಲಿ ತುಂಬಾ ಹೊಟ್ಟೆ ಕೆಡೋಂತಹ ಚಾನ್ಸಸ್ ಇರುತ್ತೆ. ಸೊ ಹೆಚ್ಚು ಜನ ಅದನ್ನೇ ತಿಂತಿರ್ತಾರೆ, ನೋಡೋದಕ್ಕೆ ನಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಣ್ಣಿಗೆ, ಬಟ್ ಅದು ಒಳ್ಳೇದಲ್ಲ. ಅವರು ಸರಿಯಾಗಿ ಬೇಯಿಸೋದಿಲ್ಲ, ಯಾಕಂತಂದರೆ ನಮ್ಮ ಫ್ರೆಂಡ್ಸೂ ಸಹ ತಿನ್ಬೇಕು ಅಂತ ಹೋದಾಗ ಅದನ್ನು ನೋಡಿ ವಾಪಸ್ ಬಂದಿದ್ದಾರೆ. ಸೊ ಹಾಗಾಗಿ ನಾನು ಏನು ಹೇಳೋದು ಅಂತಂದರೆ, ಫ್ರೂಟ್ಸನ್ನು ಲಿಕ್ವಿಡ್ ಜ್ಯೂಸಸನ್ನು ಹೆಚ್ಚಾಗಿ ನೀವು ತಗೊಳ್ಳೋದ್ರಿಂದ ನಿಮಗೆ ಎನರ್ಜಿ ಅನ್ನೋದು ಚೆನ್ನಾಗಿ ಇರುತ್ತೆ ಕೊನೆವರೆಗೂ. ಸೊ ಹಾಗಾಗಿ ಫ್ರೂಟ್ಸನ್ನೇ ತಗೊಳ್ಳಿ ಅಂತ ಹೇಳ್ತೀನಿ. ಗಿರಿ ಪ್ರದಕ್ಷಿಣೆ ಮಾಡುವಾಗ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ, ನೀವು ಪ್ರತಿಯೊಂದು ದೇವಸ್ಥಾನವನ್ನು ವಿಸಿಟ್ ಮಾಡಬೇಕು ಅಂತಂದರೆ ನೀವು ಟೈಮನ್ನು ಸಹ ಪಿಕಪ್ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ಗಿರಿ ಪ್ರದಕ್ಷಿಣೆಯನ್ನು ಮಾಡೋದಕ್ಕೆ ಆಲ್ಮೋಸ್ಟ್ 5 hours ತಗೊಂಡ್ವಿ. ಸೊ ನೀವು ದೇವಸ್ಥಾನವನ್ನು ಸಹ ನೀವು ವಿಸಿಟ್ ಮಾಡಬೇಕು ಅಂತಂದರೆ ಡಿಪೆಂಡ್ಸ್, ನಿಮಗೆ ಇನ್ನೂ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಅದು ಪೌರ್ಣಮಿ ಟೈಮಲ್ಲಿ. ಬೇರೆ ಟೈಮಲ್ಲಿ ನೀವು ಈಸಿಯಾಗಿ 5 hours ಒಳಗಡೆನೆ ನೀವು ಎಲ್ಲ ದೇವಸ್ಥಾನವನ್ನು ವಿಸಿಟ್ ಮಾಡಿ ನೀವು ಗಿರಿ ಪ್ರದಕ್ಷಿಣೆಯನ್ನು ಸಹ ಕಂಪ್ಲೀಟ್ ಮಾಡ್ಬೋದು. ನಮಗಿಲ್ಲಿ ಇಷ್ಟು ಜನ ಇದ್ದಿದ್ದರಿಂದ ಮೇ ಬಿ ಲೇಟ್ ಆಯಿತು ಅಂತ ಹೇಳ್ಬೋದು. ನಾವು ಒಬ್ರಿಗೊಬ್ರು ವೆಯ್ಟ್ ಮಾಡಿಕೊಂಡು ಸಹ ನಾವು ಇನ್ನೂ ಲೇಟ್ ಮಾಡಿದ್ದೀವಿ. ಸೊ ಇಲ್ಲಾಂದರೆ ನಾವು ಇನ್ನೂ ಬೇಗನೆ ಕಂಪ್ಲೀಟ್ ಮಾಡ್ತಿದ್ವಿ. ಕಾಲು
ಸೊ ಈಗ ನೆಕ್ಸ್ಟ್ ರಾಜಗೋಪುರ ಹೊರಗಡೆನೆ ಸೊ ರಿಟರ್ನ್ ಆಗೋದು. ದಿಸ್ ಇಸ್ ಮೈ ತಿರುವಣ್ಣಾಮಲೈ ಗಿರಿ ಪ್ರದಕ್ಷಿಣ ಪೌರ್ಣಮಿ ಟೈಮಲ್ಲಿ. ಸೊ ಖಂಡಿತ ನೀವು ಒಂದ್ಸರಿ ವಿಸಿಟ್ ಮಾಡಿ ಈ ತರ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತ ನಾನು ಮನಸ್ಸಿನಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ. ನೋಡಿದ್ರಲ್ಲ ನನ್ನ ಒಂದು ಗಿರಿ ಪ್ರದಕ್ಷಿಣೆಯ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತಂದ್ಬಿಟ್ಟು. ತುಂಬಾನೇ ಈಸಿ ಅಂತಾನು ನಾನು ಹೇಳಲ್ಲ, ಕಷ್ಟ ಆಗುತ್ತೆ, ಬಟ್ ಆ ಒಂದು ಕಷ್ಟದಲ್ಲೂ ನಮಗೆ ತುಂಬಾನೇ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು. ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಬರ್ತಾರೆ ಅಂತ ಹೇಳ್ಬೋದು. ಸೊ ಆ ಒಂದು ಡೀಟೇಲ್ಸು ಸಹ ನೆಕ್ಸ್ಟ್ ಡೇ ನಿಮಗೆ ಅವರು ಅಪ್ಡೇಟ್ ಮಾಡಿರ್ತಾರೆ, ಎಷ್ಟು ಜನ ಬಂದಿದ್ರು, ಗಿರಿ ಪ್ರದಕ್ಷಿಣೆಯನ್ನು ಮಾಡಿದ್ರು ಅಂತಂದ್ಬಿಟ್ಟು ಆ ಒಂದು ಡೀಟೇಲ್ಸ್ ಸಹ ಅವರು ಅಪ್ಡೇಟ್ ಮಾಡ್ತಿರ್ತಾರೆ ಅವರ ಒಂದು ವೆಬ್ಸೈಟ್ಸಲ್ಲಿ. ಸೊ ಈ ಸರಿ ನಾವು ಡೈರೆಕ್ಟ್ ರಾಜಗೋಪುರದ ಮುಂದೆಯಿಂದನೇ ಎಂಟ್ರಿ ಆದ್ವಿ. ಸೊ ಲಾಸ್ಟ್ ಟೈಮ್ ನಮಗೆ ಆ ಒಂದು ಅವಕಾಶ ಸಿಗಲಿಲ್ಲ ಅಂತ ಹೇಳ್ಬೋದು. ಸೊ ನೋಡಿ, ರಾಜಗೋಪುರದ ತಲೆ ಮೇಲೇ ನಮಗೆ ಚಂದ್ರ ಕಾಣಿಸ್ಕೊಳ್ಳುತ್ತೆ. ಸೊ ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಅದನ್ನೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಲಾಸ್ಟ್ ಟೈಮ್ ಗಿರಿ ಪ್ರದಕ್ಷಿಣೆಗೆ ಕಂಪೇರ್ ಮಾಡಿದ್ರೆ ಈ ಒಂದು ಗಿರಿ ಪ್ರದಕ್ಷಿಣೆ ತುಂಬಾನೇ ಮನಸ್ಸಿಗೆ ನೆಮ್ಮದಿ, ಖುಷಿ ಎಲ್ಲವನ್ನು ಕೊಡ್ತು ಅಂತ ಹೇಳ್ಬೋದು. ಸೊ ಕೊನೆಯದಾಗಿ ಕರ್ಪೂರವನ್ನು ಬೆಳಗುವಾಗ ನನಗೆ ಲಾಸ್ಟ್ ಟೈಮು ಎಷ್ಟು ನೆಮ್ಮದಿಯಿಂದ ನಾನು ಅಲ್ಲಿಂದ ಬಂದೋ ಅದರ ಎರಡು ಪಟ್ಟಷ್ಟು ನೆಮ್ಮದಿ ನನಗಿಲ್ಲಿ ಸಿಕ್ತು ಅಂತ ಹೇಳ್ಬೋದು. ಸೊ ಪ್ರಶಾಂತವಾಗಿತ್ತು, ಏನೋ ಒಂದು ಪಾಸಿಟಿವ್ ಎನರ್ಜಿ ಇದೆ, ಅದಕ್ಕೆ ನನಗೆ ಇಷ್ಟು ಅಟ್ರಾಕ್ಟ್ ಮಾಡ್ತಿದೆ ಅಂತ ಅನ್ನಿಸ್ತು. ಸೊ ಖಂಡಿತ ನನ್ನ ದೇಹದಲ್ಲಿ ಶಕ್ತಿ ಇರೋವರೆಗೂ, ನನ್ನ ಕಾಲಲ್ಲಿ ಆ ಒಂದು ಎನರ್ಜಿ ಇರೋವರೆಗೂ ನಾನು ಈ ಒಂದು ಗಿರಿ ಪ್ರದಕ್ಷಿಣೆಯನ್ನು ಬಿಡೋದಿಲ್ಲ ಅಂತ ನಾನು ಮನಸ್ಸಲ್ಲಿ ದೃಢ ಸಂಕಲ್ಪವನ್ನು ಮಾಡಿ ಆಗಿದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಕಂಪ್ಲೀಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.